ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ವಾರ್ತೆ ನಿಮ್ಮೊಟ್ಟಿಗೆ ಈ ಧ್ವನಿ ವಾಹಿನಿಯ ಮುಖಾಂತರ ಸಂಧಿಸಲು ತುಂಬ ಇಷ್ಟಪಡ್ತೇನೆ. ನಾನು ಸುವಾರ್ತಿಕನಾದ ಸುರೇಂದ್ರ ಮಹಾದೇವಯ್ಯ. ಇವತ್ತು ನನ್ನ ಒಂದು ತಲೆಬರಹ ಹೆಡ್ಡಿಂಗ್ ಏನಂದರೆ, ಮಾಂತ್ರಿಕರು ಅಥವಾ ಬಿಡುಗಡೆಯ ಸೇವಕರು, ಎಕ್ಸಾಸಿಸ್ಟ್ ಆರ್ ಡೆಲಿವರೆನ್ಸ್ ಮಿನಿಸ್ಟರ್ಸ್. ಈ ಒಂದು ತಲೆಬರಹದಲ್ಲಿ ಮಾತನಾಡ್ತಾ ಇದ್ದೀನಿ ಪ್ರಿಯರೇ. ನನ್ನ ಮೊದಲನೇ ಒಂದು ವಚನ ಯಾವುದು ಅಂದರೆ, ವಿಮೋಚನಕಾಂಡ 22:18, ಅಲ್ಲಿ ಏನು ಹೇಳ್ತಂದರೆ, ಮಾಟಗಾರ್ತಿಯರನ್ನು ಬದುಕಲು ಬಿಡಬೇಡಿರಿ. ಅದೇ ರೀತಿಯಾಗಿ 1 ಸಮುವೇಲ 15:23 ಏನು ಹೇಳುತ್ತಂದರೆ, ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ನಿತ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮನಾಗಿರುವುದು. ಇಲ್ಲೇನು ಹೇಳುತ್ತೆ, ಅವಿಧೇಯತ್ವವು ಅಂದರೆ ನಾವು ಅರ್ಥ ಮಾಡಿಕೊಂಡು ಸತ್ಯವೇದ ಏನು ಹೇಳುತ್ತೋ ಅದನ್ನು ಮಾಡೋರಾಗಿರಬೇಕು. ಹಳೆ ಒಡಂಬಡಿಕೆ ಪ್ರಕಾರ ಅಲ್ಲಿ ಬಿಡುಗಡೆ ಸೇವೆ ಇಲ್ಲ, ಆದರೆ ಹೊಸ ಒಡಂಬಡಿಕೆ ಪ್ರಕಾರ ಕ್ರಿಸ್ತನು ಈ ಮಾದರಿಯನ್ನು ನಮಗೆ ತೋರಿಸ್ಕೊಟ್ಟೋಗಿದ್ದಾನೆ. ನಾವು ನೋಡ್ತೀವಿ ಅಪೊಸ್ತಲ ಕೃತ್ಯ 10:38 ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರನ್ನೆಲ್ಲ ಗುಣಮಾಡುತ್ತಾ ಸಂಚರಿಸಿದನು. ಇದು ನಮ್ಗೆ ಕೊಡಲ್ಪಟ್ಟಂಥ ಒಂದು ಸೇವೆಯಾಗಿದೆ ಪ್ರಿಯರೇ. ಕ್ರೈಸ್ತರು ಅಂದರೆ ದೇವ ಸೇವಕರಾದ ನಾವು ಏನು ಮಾಡಬೇಕು ಅಂದರೆ, ಬಿಡುಗಡೆಯನ್ನು ಮಾಡುವರಾಗಿರಬೇಕು. ಅಂದರೆ ಎಕ್ಸಾಸ್ಟಿಸ್ಟ್ ಅಲ್ಲ ನಾವು, ಅಂದರೆ ಭೂತ ಬಿಡಿಸೋರಲ್ಲ. ಯೇಸುವಿನ ನಾಮದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಅಂತ್ಯ ಮಾಡ್ತಾ ಇದ್ದೀವಿ. ಇನ್ನೂ ಆ ವ್ಯಕ್ತಿಗಳಿಗೆ ಅದು ಪ್ರವೇಶ ಮಾಡದೇ ಇರೋಂಗೆ ದೇವರ ನಾಮದಲ್ಲಿ ಅಂದರೆ ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆ ಕೊಟ್ಟು ಕ್ರಿಸ್ತನ ಒಂದು ರಕ್ಷಣೆಯಲ್ಲಿ ಸೌಭಾಗ್ಯದಲ್ಲಿ ಕ್ರಿಸ್ತನನ್ನು ರಕ್ಷಕನಾಗಿ ಒಡೆಯನಾಗಿ ಅವ್ರಿಗೆ ತೋರಿಸ್ಕೊಡ್ತಾ ಇದ್ದೀವಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾಜಕಕಾಂಡ 19:31, ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ ಹತ್ತಿರ ಹೋಗಬಾರದು, ಅವರ ಆಲೋಚನೆಯನ್ನು ಕೇಳಿ ಅಶುದ್ಧರಾಗಬಾರದು, ನಾನು ನಿಮ್ಮ ದೇವರಾದ ಯಹೋವನು. ಇಲ್ಲೇನು ಹೇಳ್ತಾ ಇದೆ, ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ ಹತ್ರ ಹೋಗಕೂಡದು. ಯಾಕಿದೆ ಹೇಳ್ತಾ ಇದ್ರೆ, ಅವರು ದೆವ್ವಗಳನ್ನು ಬಿಡಿಸ್ತಾರೆ, ಅದು ದೇವರನ್ನು ತೋರಿಸೋದಿಲ್ಲ. ಕ್ರೈಸ್ತ ಮಕ್ಕಳು ದೇವರ ಸೇವೆ ಮಾಡ್ತಾ ಇರುವಂಥ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ದೇವ ಸೇವಕರು, ಬಿಡುಗಡೆ ಸೇವಕರು. ಬಿಡುಗಡೆ ಕೊಟ್ಟಾದ ಮೇಲೆ ಅವ್ರನ್ನ ದೇವರಲ್ಲಿ ನಡೆಸಿ ಕೊನೆಯ ತನಕ ದೇವರು ಬರೋ ತನಕ ಅವ್ರನ್ನ ಕಾಯುವರಾಗಿರ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಅದೇ 20:6-27 ನೋಡೋಣ. ಯಾಜಕಕಾಂಡ, ಯಾವನಾದರೂ ಸತ್ತವರಲ್ಲಿ ವಿಚಾರಿಸುವವರ ಅಥವಾ ಬೇತಾಳಿಕರ ಬಳಿಗೆ ಹೋಗಿ ಅವರ ಆಲೋಚನೆಗಳನ್ನು ಕೇಳಿಕೊಂಡು ದೇವದ್ರೋಹಿಯಾದರೆ ನಾನು ಆ ಮನುಷ್ಯನಿಗೆ ವಿಮುಖನಾಗಿ ಅವನನ್ನು ಕುಲದಿಂದ ತೆಗೆದುಹಾಕುವೆನು. 27 ಏನಳುತ್ತೆ, ಸತ್ತವರಲ್ಲಿ ವಿಚಾರಿಸುವವರು ಬೇತಾಳಿಕರು ಸ್ತ್ರೀಯಾಗಲಿ ಪುರುಷರಾಗಲಿ ಮರಣ ಶಿಕ್ಷಣೆ ಹೊಂದಬೇಕು. ಕಲ್ಲೆಸೆದವರನ್ನು ಕೊಲ್ಲಬೇಕು. ಆ ಶಿಕ್ಷೆಗೆ ಅವರೇ ಕಾರಣರು. ಪ್ರಿಯರು, ಯಾಕೆ ಇಷ್ಟೊಂದು ಕಠಿಣವಾಗಿ ಹೇಳ್ತಾರಂದರೆ, ನೋಡಿ, ನಾವು ದೇವರು ಸರ್ವಶಕ್ತನು, ಎಲ್ಲದಕ್ಕೂ ಶಕ್ತನಾಗಿದ್ದಾನೆ, ನಮ್ಮನ್ನೆಲ್ಲದನ್ನು ಬಿಡಿಸಲು ಶಕ್ತನು, ನಮಗೆಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆ. ಅಂಥ ಸಮಯದಲ್ಲಿ ದೇವರನ್ನು ಅರಿತುಕೊಂಡು ನಾವೇನು ಮಾಡ್ತೀವಿ ಅಂದರೆ, ಇಂಥ ಕಾರ್ಯಗಳನ್ನು, ಹೀನವಾದ ಕಾರ್ಯಗಳನ್ನು ಮಾಡ್ತೀವಿ. ಅಂದರೆ ಮಾಟ ಮಾಡೋರ ಹತ್ರ, ದೆವ್ವವನ್ನು ಬಿಡಿಸೋರ ಹತ್ರ, ಭೂತ ಬಿಡಿಸೋರ ಹತ್ರ, ಕಣಿ ಹೇಳೋರ ಹತ್ರ ಹೋಗಿ ನಾವೇನು ಮಾಡ್ತೀವಿ, ನಮ್ಮ ಆಲೋಚನೆಗಳನ್ನು ಕೇಳಿ ನಮ್ಮ ಭವಿಷ್ಯವನ್ನು ರೂಪಿಸ್ಕೋತೀವಿ. ಇಲ್ಲ ಪ್ರಿಯ, ನಿಮ್ಮ ಭವಿಷ್ಯ ಬರೆಯಲ್ಪಟ್ಟಿದೆ. ಅಂದರೆ ಕರ್ತನ ಸೇವೆ ಅಂದರೆ ಬಿಡುಗಡೆ ಸೇವೆ ಮಾಡುವಂಥ ದೇವ ಸೇವಕರು, ನಾನು ಏನು ಹೇಳ್ತೀನಿ ಅಂದರೆ, ನೀವು ಅಭಿಷೇಕದಿಂದ ತುಂಬಲ್ಪಟ್ಟವರು, ಕಟ್ಟಲ್ಪಟ್ಟವರನ್ನು ಬಿಡಿಸುವವರು, ದೇವರ ಕಡೆಗೆ ನಡೆಸುವವರು, ಅನೇಕರನ್ನು ಬಿಡಿಸಿ ದೇವರ ರಾಜ್ಯಕ್ಕೆ ಸೇರಿಸುವವರು. ನೀವು ಎಕ್ಸಾಸ್ಟಿಸ್ಟ್ ಅಲ್ಲ, ಯು ಆರ್ ಎ ಡೆಲಿವರೆನ್ಸ್ ಮಿನಿಸ್ಟರ್. ನೀವು ಮಾಂತ್ರಿಕರಲ್ಲ, ನೀವು ದೇವರ ಅಂದರೆ ಸಜೀವ ದೇವರಾದ ಬಿಡುಗಡೆ ಸೇವಕರು ನೀವು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಈ ಒಂದು ಎಕ್ಸಾಸ್ಟಿಸ್ಟ್ಗೆ ಗ್ರೀಕ್ ಪದ ಏನಂದರೆ, ಇಂಗ್ಲಿಷ್ ಹೇಳುತ್ತೆ ಬೈಂಡಿಂಗ್ ಬೈ ಓತ್ ಅಂದರೆ ಏನು ಗೊತ್ತಾ, ಪ್ರಮಾಣ ವಚನದಿಂದ ಬಂಧಿಸುವುದು. ಅರ್ಥ ಏನು, ನಾನು ನಿನಗೆ ಇನ್ನೊಂದು ಸ್ಥಳವನ್ನು ತೋರಿಸ್ತೇನೆ, ಈ ಬಾಡಿಯನ್ನು ಬಿಟ್ಟು ಹೋಗು ಅಂದರೆ ಈ ಶರೀರನ್ನು ಬಿಟ್ಟು ಹೋಗು, ಇನ್ನೊಂದು ಶರೀರಕ್ಕೆ ಹೋಗು ಅಂತ ಹೇಳುವಂಥದ್ದೇ ಏನದು, ಮಾಂತ್ರಿಕರು ಮಾಡುವಂಥ ಕಾರ್ಯ. ನಾವು ಮಾಂತ್ರಿಕರಲ್ಲ, ನಾವು ಮಾಟಮಂತ್ರ ಮಾಡೋರಲ್ಲ, ನಾವು ದೇವರ ಅಂದರೆ ಸೈನ್ಯಗಳ ಕರ್ತನ, ದೇವರಾದ ಯಹೋವನ ಬಿಡುಗಡೆ ಸೇವಕರು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಯೇಸುವಿನ ನಾಮವೇ ಮುಖ್ಯವಾಗಿದೆ, ಅಂತ್ಯವಾಗಿದೆ ಪ್ರಿಯರೇ.
ಇವರು ದೆವ್ವಗಳ ಬೋಧನೆಗೆ ಒಳಗಾಗಿ ಏನು ಮಾಡ್ತಾರೆ ಅಂದರೆ ಮಾಂತ್ರಿಕರು ಇದನ್ನು ಅಭ್ಯಾಸ ಮಾಡಿಕೊಂಡು ಅವ್ರು ಏನು ಮಾಡ್ತಿರ್ತಾರೆ ದೆವ್ವಗಳನ್ನು ಬಿಡಿಸ್ತಾ ಇರ್ತಾರೆ. ಆದರೆ ಒಂದು ದಿನ ಏನಾಗುತ್ತೆ ಗೊತ್ತಾ, ದೆವ್ವ ಬಿಟ್ಟೋಗುತ್ತೆ. ಬಿಟ್ಟೋಗಿರೋದು ಏನಾಗುತ್ತೆ ಗೊತ್ತಾ, ಚಿಕ್ಕದು ಬಿಟ್ಟೋಗಿರುತ್ತೆ, ದೊಡ್ಡದು ಬರೋದಾಗಿದೆ. ಈ ಮಾಂತ್ರಿಕರು ಮಾಡುವಂಥ ಕಾರ್ಯ ದುಡ್ಡಿಗೋಸ್ಕರ, ಎಚ್ಚರ ವಹಿಸಿ, ನಾವು ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ, ದೇವರ ಸೇವೆಗೋಸ್ಕರ ಬಿಡುಗಡೆ ಸೇವೆ ಮಾಡ್ತಾ ಇರೋರು. ಇದು ಕೊಡಲ್ಪಟ್ಟಂಥದ್ದು ನಮಗೆ ದೇವರ ಅಭಿಷೇಕದಲ್ಲಿ, ನಮ್ಮ ತುಂಬಲ್ಪಟ್ಟಂಥ ಒಂದು ಕಾರ್ಯ. ಕರ್ತನ ನಾಮಕ್ಕೆ ಸ್ತೋತ್ರ. ಈ ಒಂದು ಮಾಂತ್ರಿಕರು ಏನು ಮಾಡ್ತಾರೆ ಗೊತ್ತಾ ಪ್ರಿಯರೇ, ದುಡ್ಡಿಗೋಸ್ಕರ ಏನು ಮಾಡ್ತಾರೆ, ದೆವ್ವಗಳನ್ನು ಆ ವ್ಯಕ್ತಿಯಿಂದ ಬಿಡಿಸುವಂಥ ಅಂದರೆ ಹೊರಹಟ್ಟುವಂಥ ಕಾರ್ಯ ಮಾಡ್ತಾರೆ. ಅದು ಅವರ ಅಭ್ಯಾಸವಾಗಿರುತ್ತೆ ದುಡ್ಡಿಗೋಸ್ಕರ. ಕೆಲವು ಸಾರಿ ಏನು ಮಾಡ್ತಾರೆ, ಒಂದು ಜಾಗಗಳಲ್ಲಿ ಅಥವಾ ಆ ಸ್ಥಳಗಳಿಗೆ ಹೋಗಿ ಆ ಸ್ಥಳದಲ್ಲಿ ಏನು ಮಾಡ್ತಾರೆ, ಈ ದೆವ್ವಗಳು ಏನು ಮಾಡ್ತಾರೆ, ಏನು ಮಾಡ್ತಾರೆ, ಈ ಮಾಟ ಮಂತ್ರ ಮಾಡೋರು ಮಾಂತ್ರಿಕರು ಅದನ್ನು ಹೊರ ದಬ್ತಾರೆ. ಆದರೆ ಏಷಾಯ 47:13 ಏನು ಹೇಳುತ್ತೆ ನೋಡೋಣ. ಏಷಾಯ 47:13, ಮಂತ್ರಾಲೋಚನೆಗಳನ್ನು ಕೇಳಿ ಕೇಳಿ ನಿನಗೆ ಸಾಕಾಯಿತಲ್ಲವೇ, ಖಗೋಳಜ್ಞರು, ಜ್ಯೋತಿಷ್ಯರು, ಪಂಚಾಂಗದವರು ಇವರೆಲ್ಲರೂ ನಿಂತು ನಿನಗೆ ಬರುವ ವಿಪತ್ತುಗಳನ್ನು ನಿನ್ನನ್ನು ಉದ್ಧರಿಸಲಿ. ಆಹಾ, ಇವರೆಲ್ಲ ಕೊಳೆಯಂತಿರುವರು, ಬೆಂಕಿ ಅವರನ್ನು ಸುಟ್ಟು ಬಿಡುವುದು, ಬೆಂಕಿ ಅವರನ್ನು ಸುಟ್ಟು ಬಿಡುವುದು. ಎಚ್ಚರಿಕೆ. ಕೆಲವು ಹೆಸರುಗಳು ನಾವು ನೋಡ್ಬೋದು, ಶಮಾನ್ ಮಾಂತ್ರಿಕ ಅಂದ ಹೆಸರು, ಸಾಸರರ್ ಮಂತ್ರವಾದಿ ಮಾಟಗಾತಿ ಎಂದ ಹೆಸರು, ಸ್ಪಿರಿಚುವಲಿಸ್ಟ್ ಪ್ರೇತಸಿದ್ಧರು, ಮತ್ತು ಟ್ರಿಕ್ಸ್ಟರ್ಸ್ ಮೋಸಗಾರರು, ಸೂತ್ಸೇಯರ್ಸ್ ಕಣಿ ಹೇಳುವವರು, ಸ್ಪೆಲ್ ಬೈಂಡರ್ಸ್ ಸಂಖ್ಯಾ ಬಲದಿಂದ ಸಂಖ್ಯೆಗಳಿಂದ ಹೇಳಿ ಅವರನ್ನು ಮೋಸ ಮಾಡುವವರು, ವಾರ್ಲಾಕ್ಸ್ ಇವರು ಗಂಡು ಮತ್ತು ಹೆಣ್ಣು ಮಾಟಗಾರರು, ಇವರೆಲ್ಲ ದೆವ್ವದ ಸಹಾಯದಿಂದ ಮಾಡುವವರು. ಇವ್ರಿಗೆ ಏನು ಹೇಳ್ತಾರೆ, ಮಾಟಗಾರರು ಅಂತ ಹೇಳ್ತಾರೆ, ಅಂದರೆ ಮಾಂತ್ರಿಕರು ಅಂತ ಹೇಳ್ತಾರೆ, ಎಕ್ಸಾಸ್ಟಿಸ್ಟ್ ಅಂತ ಹೇಳ್ತಾರೆ. ಇದು ಕ್ರಿಸ್ತನ ಸೇವೆಯಲ್ಲಿ ಇಲ್ಲ, ಕೆಲವರು ಈ ಪದವನ್ನು ಸೇವೆಯಲ್ಲಿ ಬಳಸೋರಾಗಿರ್ತಾರೆ. ಇಲ್ಲ ಪ್ರಿಯರೇ, ನಾವು ಡಿಲಿವರೆನ್ಸ್ ಮಿನಿಸ್ಟರ್ಸ್, ದೇವರ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟಂಥ ಬಿಡುಗಡೆ ಸೇವಕರು, ಯೇಸುವಿನ ನಾಮದಲ್ಲೇ ಕಾರ್ಯ ಮಾಡುವವರು. ಯೇಸುವಿನ ನಾಮದಲ್ಲಿ ನನ್ನ ಅಂತ ಹೇಳ್ಕೊಂಡು ನಾವು ಮಾಡಬೇಕಾದ್ರೆ ನಾವು ಮಾಂತ್ರಿಕರಾಗಿರ್ತೀವಿ, ಮಾಟಗಾರರಾಗಿರ್ತೀವಿ. ಎಚ್ಚರ ವಹಿಸಿ. ಅಂದರೆ ಈ ದಿನಗಳಲ್ಲಿ ನಾವು ಸಭೆಗಳಲ್ಲಿ ನೋಡ್ಬೋದು, ಬಿಡುಗಡೆ ಸೇವೆಯಲ್ಲಿ ಕೆಲವು ಎಲ್ಲ ಸೇವೆಯಲ್ಲಿ ನಾನು ಹೇಳ್ತಿಲ್ಲ, ಕೆಲವು ಬಿಡುಗಡೆ ಕೊಡುವಂಥ ಸೇವೆಗಳನ್ನು ನಾನು ನೋಡ್ತಾ ಇದ್ದೀನಿ. ಬಿಡುಗಡೆ ಕೊಡ್ತಾರೆ, ಆದರೆ ಅವರನ್ನು ಸತ್ಯದಲ್ಲಿ, ಯೇಸು ಕ್ರಿಸ್ತನ ವಚನದಲ್ಲಿ, ಮತ್ತು ಕೊನೆಯ ತನಕ ಸಾಯೋ ತನಕ ಅವರನ್ನು ದೇವರಲ್ಲಿ ನಡೆಸ್ತಾರೋ ಅದೇ ಮುಖ್ಯವಾಗಿದೆ. ಅಕಸ್ಮಾತ್ ನೀನು ಆ ವ್ಯಕ್ತಿಗೆ ಬಿಡುಗಡೆ ಕೊಟ್ಟು ಮತ್ತೆ ಅದನ್ನು ಫಾಲೋ ಅಪ್ ಮಾಡಿದ್ರೆ, ಅಂದರೆ ಆ ವ್ಯಕ್ತಿಯನ್ನ ನೀನು ಮತ್ತೆ ಹೋಗಿ ಅವರನ್ನು ದೇವರ ವಚನದಲ್ಲಿ ಅಭಿಷೇಕದಲ್ಲಿ ನಡೆಸ್ದೋದ್ರೆ ನೀವು ಅವ್ರನ್ನ ಏನು ಮಾಡ್ತಾ ಇದ್ದೀರ ಗೊತ್ತಾ, ಮತ್ತೆ ಇನ್ನೂ ಘೋರವಾದ ಒಂದು ಇದಕ್ಕೆ, ಪಾಪಕ್ಕೆ ತಳ್ಳುವರಾಗಿರ್ತೀರ. ಎಚ್ಚರ ವಹಿಸಿ. ಕೆಲವರು ನಾನು ನೋಡಿದ್ದೀನಿ, ಈ ಮಾಂತ್ರಿಕರು ಏನು ಮಾಡ್ತಾರೆ ಗೊತ್ತಾ, ನೀನು ಬಿಟ್ಟೋದ್ರೆ ನಾನು ನಿನ್ನ ಕೋಳಿ ಕೊಡ್ತೀನಿ, ದನ ಕುಯಿಸ್ತೀನಿ, ಕುರಿ ಕೊಡ್ತೀನಿ ಅಂತ ಹೇಳಿ ಏನು ಮಾಡ್ತಾರೆ, ಅಂತ ಬಿಡುಗಡೆ ಕೊಡಿಸ್ತಾರೆ. ಆದರೆ ಅದು ಬಿಟ್ಟು ಹೋಗುತ್ತೆ, ಪರ್ಮನೆಂಟಾಗಿ ಬಿಟ್ಟು ಹೋಗಲ್ಲ ಪ್ರಿಯರೇ, ಮತ್ತೆ ಬರುವುದಾಗಿದೆ. ಯಾಕೆ ಹೇಳಿ, ಅದು ಬರುವುದಕ್ಕೆ ಒಂದೇ ಕಾರಣ, ಕೋಳಿ ರಕ್ತ, ದನದ ರಕ್ತ, ಇದಕ್ಕೋಸ್ಕರ ಬರುತ್ತೆ. ಆದರೆ ಸರ್ವಶಕ್ತನಾದ ಯೇಸು ಸ್ವಾಮಿ ಒಂದೇ ಸರಿ ಪರಿಶುದ್ಧವಾದ ರಕ್ತವನ್ನು ಶಿಲುಬೆ ಮೇಲೆ ಚೆಲ್ಲಿರೋದ್ರಿಂದ ನಮಗೆ ಪರಿಪೂರ್ಣವಾದ ಒಂದು ಬಿಡುಗಡೆ ಸಿಕ್ಕಿದೆ. ನಾವು ಬಿಡುಗಡೆ ಸೇವಕರು, ದೇವರನ್ನು ನಾವು ಏನು ಮಾಡ್ತಾ ಇದ್ದೀವಿ, ಯೇಸುವಿನ ಹೆಸರಿನಲ್ಲಿ ದೇವರನ್ನು ಮಹಿಮೆ ಪಡಿಸೋರಾಗಿರ್ತೇವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಬಿಡುಗಡೆಯಲ್ಲಿ ಒಬ್ಬ ವ್ಯಕ್ತಿ ಬಿಡುಗಡೆಯ ನಂತರ ಕ್ರಿಸ್ತನನ್ನು ಅವನು ಸ್ವಂತ ರಕ್ಷಕನಾಗಿ, ಒಡೆಯನಾಗಿ ಸ್ವೀಕರಿಸಬೇಕು. ಅದು ಎಲ್ಲಿದೆ ಅಂತ ತೋರಿಸ್ತೀನಿ. 5:1-17 ನೋಡಿ, ಅಲ್ಲಿ 2000 ದೆವ್ವದಿಂದ ಬಡಿಯಲ್ಪಟ್ಟ ಒಬ್ಬನಿರ್ತಾನೆ ಪ್ರಿಯರೇ. ವಚನ 15 ನಾವು ನೋಡೋಣ, ಅಲ್ಲಿ ಏನು ಹೇಳುತ್ತೆ ನೋಡೋಣ. ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದ್ರು ಅಂತ ನೋಡ್ತೀವಿ. ಅವನಲ್ಲಿ 2000 ದೆವ್ವಗಳಿರುತ್ತೆ. ಆ ದೆವ್ವಗಳೆಲ್ಲ ಕೇಳ್ಕೊಳ್ಳುತ್ತೆ, ಸ್ವಾಮಿನ ಹಂದಿ ಒಳಗೆ ಕಳಿಸು ಅಂತ. ಯಾಕಂದರೆ ನೀವು ತಿಳ್ಕೊಳ್ಳಿ, ದೆವ್ವಗಳಿಗೆ ಯಾವುದಾದ್ರು ಒಂದು ಶರೀರ ಬೇಕು, ಅದು ಪ್ರಾಣಿಗಳದಾಗಲಿ ಅಥವಾ ಮನುಷ್ಯನದಾಗಲಿ. ಹಂದಿಗಳಿಗೆ ಹೊಕ್ಕಾಗ ಅದು ನದಿಯೊಳಗೆ ಬಿದ್ದು ಉಸಿರುಗಟ್ಟು ಸತ್ತೋಯ್ತು ಅಂತ ನಾವು ನೋಡ್ತೀವಿ. ಆದರೆ ಇಲ್ಲಿ ನಾವು ನೋಡ್ತೀವಿ, ಇವನು ಸ್ವಸ್ಥ ಚಿತ್ತನಾಗಿದ್ದಾನೆ. ನಾನು ಹೇಳ ಪ್ರಿಯರೇ, ನೀವು ಬಿಡುಗಡೆ ಕೊಟ್ಟಾಗ ಆ ಬಿಡುಗಡೆ ತೆಗೆದುಕೊಂಡವರು, ಹೊಂದಿಕೊಂಡವರು ಸ್ವಸ್ಥ ಚಿತ್ತರಾಗಿರ್ತಾರೆ. ನೂತನ ಮನಸ್ಸು ಕೊಡಲ್ಪಟ್ಟಿರುತ್ತೆ, ಕ್ರಿಸ್ತನನ್ನು ಪ್ರೀತಿಸುವಂಥ ಮನಸ್ಸು ಕೊಡಲ್ಪಟ್ಟಿರುತ್ತೆ, ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವಂಥ ಮನಸ್ಸು ಕೊಡಲ್ಪಟ್ಟಿರುತ್ತೆ, ಒಡೆಯನಾಗಿ ರಕ್ಷಕನಾಗಿ ಪಾಪಗಳನ್ನು ಹರಿಕೆ ಮಾಡುವಂಥ ಮನಸ್ಸು ಕೊಡಲ್ಪಟ್ಟಿರುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 18 ಏನು ಹೇಳುತ್ತೆ ನೋಡುವ, ಆತನು ದೋಣಿ ಹತ್ತುವಾಗ, ಯಾರು ಯೇಸ್ವಾಮಿ, ಮತ್ತೆ ಅಲ್ಲಿಂದ ಆ ಸೀಮೆಯನ್ನು ಬಿಟ್ಟು ಹೋಗಬೇಕಾದ್ರೆ ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದವನು, ನಾನು ನಿನ್ನ ಬಳಿಯಲ್ಲಿ ಇರುತ್ತೇನೆ ಎಂದು ಆತನನ್ನು
ಬೇಡತೊಡಗಿದನು. 19 ವಚನ ಹೇಳ್ತಾರೆ, ಆದರೆ ಆತನು ಅಂದರೆ ಯೇಸುಸ್ವಾಮಿ ಹೇಳ್ತಾರೆ, ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೆ ನಿನ್ನ ಜನರ ಬಳಿಗೆ ಹೋಗಿ ಸ್ವಾಮಿಯು ನಿನ್ನ ಮೇಲೆ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದನೋ ಅದನ್ನು ಹೇಳು ಅಂದನು. ವಚನ 20, ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ಕರ್ತನ ನಾಮಕ್ಕೆ ಸ್ತೋತ್ರ. ಇದೇ ನಿಜವಾದ ಬಿಡುಗಡೆ ಸೇವಕರು ಮಾಡುವಂಥ ಸೇವೆ. ನೀವು ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಟ್ಟರೆ, ಅಂದರೆ ಕ್ರಿಸ್ತನಂತೆ ನೀವು ಮಾದರಿಯನ್ನು ಉಪಯೋಗಿಸಿ ಸೇವೆ ಮಾಡಿದ್ರೆ ಬಿಡುಗಡೆ ಸೇವೆ, ಅವರು ಏನು ಮಾಡ್ತಾರೆ, ಸಾಕ್ಷಿಯಾಗಿ ಎಲ್ಲ ಕಡೆ ಸುವಾರ್ತೆಯನ್ನು ಸಾರುವರಾಗಿರ್ತಾರೆ. ಮಾಂತ್ರಿಕರು ಮಾಡುವ ಬಿಡುಗಡೆ ಏನು ಗೊತ್ತಾ, ಎಕ್ಸಾರ್ಸಿಸ್ಟ್ ಮಾಡುವಂಥ ಒಂದು ಡಿಲಿವರೆನ್ಸ್ ಏನು ಗೊತ್ತಾ, ದುಡ್ಡುಗೋಸ್ಕರ ಮಾಡ್ತಾರೆ. ಅದು ಚಿಕ್ಕದೋಗಿರುತ್ತೆ, ಮತ್ತೆ ದೊಡ್ಡದನ್ನು ಕಳಿಸ್ಕೊಡ್ತಾರೆ, ತಿರ್ಗಿ ಅದನ್ನು ಬಿಡ್ತಾರೆ, ಅದಕ್ಕಿಂತ ದೊಡ್ಡದು ಕಳಿಸ್ಕೊಡ್ತಾರೆ. ಇದು ಅವರ ಒಂದು ವೃತ್ತಿ. ಆದರೆ ಇದು ನಮಗೆ ವೃತ್ತಿಯಲ್ಲ. ಇದು ಸ್ವಾಮಿ ನಮಗೆ ಕೊಟ್ಟಿರುವಂಥ ಕೃಪೆ. ಕಟ್ಟಲ್ಪಟ್ಟ ಜನಾಂಗಗಳನ್ನು ಬಿಡಿಸುವುದಕ್ಕೋಸ್ಕರ ಸ್ವಾಮಿ ನಮ್ಮನ್ನು ಈ ಬಿಡುಗಡೆ ಸೇವೆಯಲ್ಲಿ ಅಭಿಷೇಕ ಮಾಡಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಕರ್ತನಲ್ಲಿ ಪ್ರಿಯರೇ, ನೀವಂತೂ ಒಂದು ತಿಳ್ಕೋಬೇಕು, ಕೆಲವರು ಈ ಮಾಂತ್ರಿಕ ಕ್ರೈಸ್ತರು ಅಂತೇಳಿ ಈ ಎಕ್ಸಾಸ್ಟಿಸ್ಟ್ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಮಾಂತ್ರಿಕ ಕೆಲಸವನ್ನು ಮಾಂತ್ರಿಕರಂದು ಮಾಟಮಂತ್ರ ಮಾಡುವ ಕೆಲಸ ಮಾಡ್ತಾ ಇರ್ತಾರೆ. ಏನು ಗೊತ್ತಾ, ಕೆಲಸದಲ್ಲಿ ಇವರು ದೆವ್ವಗಳು ಏನು ಮಾಡ್ತಾರೆ, ತಮ್ಮೊಳಗೆ ಬರಮಾಡ್ಕೋತಾರೆ, ತಮ್ಮ ಮೇಲೆ ಬರಮಾಡ್ಕೋತಾರೆ. ತದನಂತರ ಇವ್ರು ಏನು ಮಾಡ್ತಾರೆ, ಇನ್ನೊಬ್ಬರ ಮೇಲೆ ಕಳಿಸ್ತಾರೆ. ಅವ್ರು ಏನು ಮಾಡ್ತಾರೆ, ಇನ್ನೊಬ್ಬರ ಮೇಲೆ ಕಳಿಸ್ತಾರೆ. ಇದು ನಾನು ನೋಡಿದ್ದೀನಿ, ಕೇಳಿದ್ದೀನಿ ಪ್ರಿಯರೇ. ಇದೊಂದು ಗ್ರೂಪು, ಇದೊಂದು ಪಂಗಡ, ಬೆಂಗಳೂರಲ್ಲಿದೆ, ಎಲ್ಲ ಕಡೆ ಇದೆ. ಇವರುಗಳು ತುಂಬ ಡೇಂಜರ್, ಅಪಾಯಕಾರಿಯಾದ ಒಂದು ಪಂಗಡ ಇದು. ಕೆಲವರಿಗೆ ಗೊತ್ತಿಲ್ಲದೆ ಆ ಪಂಗಡದೊಳಗೆ ಹೋಗಿ ಸೇರ್ಕೋತಾರೆ. ಇನ್ನೂ ಕೆಲವರು ಅದರಲ್ಲೇ ಇದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಸಂಸಾರದಲ್ಲಿ ಇದು ನಡೀತಿತ್ತು. ನಾನು ಹೇಳ ಅದರ ಅಂತ್ಯ ಆ ಥರ ಆಯ್ತು ಅಂತ ಹೇಳ ಆಕ್ಸಿಡೆಂಟಲ್ಲಿ ಆ ವ್ಯಕ್ತಿ ಸತ್ತೋದ. ಬದುಕಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕಂದ್ರೆ ನಾವು ತೆರೆದಿರೋ ಬಾಗಿಲೇ ಅದಕ್ಕೆ ಹೇಳಿ ಆಟ ಆಡ್ತಾ ಇದ್ರು. ಎಚ್ಚರಿಕೆ ವಹಿಸೋಣ, ನಾವು ದೇವಸೇವಕರು. ಒಂದು ಸಿನಿಮಾ ಬಂದಿತ್ತು, ಇಂಗ್ಲೀಷ್ ಪಿಕ್ಚರ್, ಎಕ್ಸಾರ್ಸಿಸ್ಟ್ ಅಂತ. ನಾನು ನೋಡಿದ್ದೆ ಅದನ್ನು ಆವಾಗ. ಅದರಲ್ಲಿ ಕೊನೆಯಲ್ಲಿ ಒಂದು ಸೀನ್ ಬರುತ್ತೆ ಪ್ರಿಯರೇ. ಆ ಮಗು ದೆವ್ವದಿಂದ ತುಂಬ ಬಾಧಿಸಲ್ಪಟ್ಟು ತುಂಬ ನೋವನ್ನು ಅನುಭವಿಸ್ತಾ ಇರೋ ಸಮಯದಲ್ಲಿ ಆ ಒಬ್ಬ ಪ್ರೀಸ್ಟ್ ಬಂದು ಅದನ್ನು ಬಿಡ್ಸೋಕೆ ಬರ್ತಾನೆ. ಅದು ಕಮ್ಯಾಂಡ್ ಮಾಡಿದ್ರು, ಅದಕ್ಕೆ ಎಷ್ಟು ಕ್ರಾಸನ್ನು ತೋರಿಸಿದ್ರು, ಅಂದರೆ ಶಿಲುಬೆಯನ್ನು ತೋರಿಸಿದ್ರು, ಅದು ಬಿಟ್ಟೋಗಲ್ಲ, ನಗತ್ತೆ ಮಾಡತ್ತೆ, ಎಲ್ಲ ಮಾಡುತ್ತೆ. ಕೊನೆಗೆ ಅವನು ಏನು ಹೇಳ್ತಾನೆ ಗೊತ್ತಾ, ಪ್ರೀಸ್ಟ್ ಏನು ಹೇಳ್ತಾನೆ ಗೊತ್ತಾ, ಆ ಒಂದು ಪಾದ್ರಿ ಏನು ಹೇಳ್ತಾನೆ ಗೊತ್ತಾ, ನೋಡು ನೀನು ಬಿಟ್ಟೋಗಕ್ಕೆ ಆಗ್ತಾ ಇಲ್ವಾ, ಇವಾಗ ಆ ಶರೀರನ ಬಿಟ್ಟು ನನ್ನ ಶರೀರ ನಾನು ಒಪ್ಪಿಸ್ತಾ ಇದ್ದೀನಿ, ನನ್ನ ಶರೀರದೊಳಗೆ ಬಾ ಅಂತ ಹೇಳ್ತಾನೆ. ಅದು ಹೇಳಿದ ತಕ್ಷಣ ಅದು ಏನಾಗುತ್ತೆ, ಮಗುವಲ್ಲಿದ್ದುದ್ದು ಏನಾಗುತ್ತೆ, ಆ ಪಾದ್ರಿಯ ಒಂದು ಶರೀರಕ್ಕೆ ಬಂದು ಸೇರಿದಾಗ ಆ ಪಾದ್ರಿ ಏನು ಮಾಡ್ತಾನೆ, ಮೂರಂತಸ್ತು ಮಾಡಿ ಇರುತ್ತದು ಗ್ಲಾಸನ್ನು, ಗಾಜನ್ನು ಹೊಡ್ಕೊಂಡು ಕಿಡಿಕಿಂದ ಬಿದ್ದು ಅವನ ಪ್ರಾಣ ಬಿಡ್ತಾನೆ. ಇದು ಯಾವ ತಾತ್ಪರ್ಯ ರೀ? ಬೈಬಲ್ ಅದೇಳುತ್ತೆ, ಸತ್ಯವೇದ ಅದೇಳುತ್ತೆ, ನನ್ನ ಹೆಸರನ್ನು ಹೇಳಿ ನೀವು ದೆವ್ವಗಳನ್ನು ಬಿಡಿಸುವಿರಿ. ಹಾಲೆಲೂಯಾ, ಇದು ಕಮ್ಯಾಂಡ್ಮೆಂಟು. ಬೇರೆ ದೆವ್ವಗಳು ನಮ್ಮ ಶರೀರಕ್ಕೆ ಬಿಟ್ಕೊಳ್ಳೋದಲ್ಲ, ಎಚ್ಚರಿಕೆ ವಹಿಸಿ. ಆದರೆ ನಾವು ಕ್ರೈಸ್ತನವರು ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಡುವವರು. ವಿ ಆರ್ ಇನ್ ಜೀಸಸ್ ನೇಮ್ ವಿ ಆರ್ ಎಕ್ಸ್ಪೆಲಿಂಗ್ ದ ಡೀಮನ್ಸ್. ವಿ ಆರ್ ನಾಟ್ ಎಕ್ಸಾರ್ಸಿಸ್ಟ್. ನಾವು ಎಕ್ಸಾರ್ಸಿಸ್ಟ್ ಅಲ್ಲ, ವಿ ಆರ್ ಎ ಡಿಲಿವರೆನ್ಸ್ ಮಿನಿಸ್ಟರ್. ಪವಿತ್ರಾತ್ಮನ ಪ್ರೇರಣೆಯಿಂದ, ಪವಿತ್ರಾತ್ಮ ಬಲದಿಂದ, ಡುನಾಮಿಸ್ ಬಲದಿಂದ, ಕ್ರಿಸ್ತನ ರಕ್ತದಿಂದ, ಯೇಸುವಿನ ನಾಮದಲ್ಲಿ, ದೇವರ ವಚನದಿಂದ ಬಿಡುಗಡೆ ಕೊಡುವವರು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆತನ ನಾಮ ಒಂದಕ್ಕೆ ಬಿಡುಗಡೆ ಸ್ವಸ್ಥತೆ ಕೊಡಲು ಸಾಧ್ಯ. ಬೇರೆ ನಾಮಗಳಲ್ಲಿ ಬಿಡುಗಡೆ ಸ್ವಸ್ಥತೆ ಆದ್ರೂ ಮತ್ತೆ ಆ ರೋಗಗಳು 2-7 ಹೆಚ್ಚಾಗಿ ಬರ್ತದೆ ಪ್ರಿಯರೇ. ಓ ಥ್ಯಾಂಕ್ ಯು ಜೀಸಸ್. ದೇವರು ಇವತ್ತು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಅದು ಕ್ರೈಸ್ತ ಮಕ್ಕಳಿಗೆ, ವಿಶ್ವಾಸಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ದೆವ್ವಗಳಿಗೆ ನೀವು ಜಾಗ ಕೊಟ್ಟಾಗ ಮಾತ್ರ ನಿಮ್ಮನ್ನು ಪ್ರವೇಶಿಸಲು ಸಾಧ್ಯ. ನೀವು ಜಾಗ ಕೊಟ್ಟಾಗ ಮಾತ್ರ ಸಾಧ್ಯ. ನೀವು ಯಾವಾಗ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ, ಒಡೆಯನಾಗಿ ಅಂಗೀಕರಿಸ್ಕೋತಿರೋ ಆವಾಗ ಇವು ಬಿಟ್ಟು ಹೊಟ್ಟೋಗಿರ್ತವೆ ಯೇಸು ನಾಮದಲ್ಲಿ, ಮತ್ತೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ನೀವು ಪ್ರಾರ್ಥನೆ ಜೀವಿತ ಇರೋದಿಲ್ಲೋ, ಉಪವಾಸ ಜೀವಿತ ಇರೋದಿಲ್ಲೋ, ಮತ್ತು ವಾಕ್ಯ ಓದ ಜೀವಿತ ಇರೋದಿಲ್ಲೋ, ಪರಿಶುದ್ಧರ ಐಕ್ಯದ ಜೀವಿತ ಇರೋದಿಲ್ಲೋ, ಸಭಾ ಐಕ್ಯದ ಜೀವಿತ ಇರೋದಿಲ್ಲವೋ, ಆವಾಗ ಮತ್ತೆ ಬಂದು ಒಕ್ಕರಿಸ್ಕೋತವೆ ಇವು. ಮತ್ತಾಯ 12:43-45 ಏನು ಹೇಳ್ತೀವಿ ನೋಡುವ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ.
ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಲ್ಲದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರೆದುಕೊಂಡು ಬರುವುದು. ಅವು ಹೊಳಗಕ್ಕೂ ಅಲ್ಲಿ ವಾಸ ಮಾಡುವುವು. ಆಗ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗುವುದು, ಇದರಂತೆಯೇ ಕೆಟ್ಟ ಸಂತತಿಗೆ ಆಗುವುದು ಅಂದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಚನ ಸತ್ಯ. ಇಲ್ಲಿ ಏನಳುತ್ತೆ ವಚನ 43, ದೆವ್ವ ಮನುಷ್ಯನ ಬಿಟ್ಟು ಹೋದ್ಮೇಲೆ ಏನತ್ತೆ, ಬಿಟ್ಟು ಹೋದ್ಮೇಲೆ ಅಂದರೆ ಅರ್ಥ ಏನು, ರಕ್ಷಿಸಲ್ಪಟ್ಟಾದ್ಮೇಲೆ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡ ಮೇಲೆ ಪಾಪಗಳನ್ನು ಹರಕೆ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ಅದು ನಮ್ಮಿಂದ ಬಿಟ್ಟೋಗುತ್ತೆ. ಮತ್ತೆ ವಿಶ್ರಾಂತಿ ಹುಡುಕುತ್ತಾ ಏನು ಮಾಡುತ್ತೆ, ನೀರಿಲ್ಲದ ಸ್ಥಳಗಳು ತಿರುಗಾಡುತ್ತೆ. ನೀರಂದ್ರೆ ಅವಾಗ ಭಯ. ಯಾಕೆ ನೀರಂದ್ರೆ ಭಯ ಹೇಳಿ? ಆಗಲೇ 2000 ಹಂದಿಗಳು ಎಲ್ಲಿ ಹೋದ್ವು, ನೀರೊಳಗೆ ಹೋದ್ವು, ನೀರಂದ್ರೆ ಭಯ ಅವಕ್ಕೆ. ಮತ್ತೆ 44 ಹೇಳುತ್ತೆ, ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಲ್ಲಿದ್ದು ಗುಡಿಸಿ ಅಲಂಕರಿಸಿದನ್ನು ಆಗಿರೋ ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರೆದುಕೊಂಡು ಬರುವುದು. ಎಚ್ಚರ, ಎಚ್ಚರ. ಯಾವ ಕಾರಣಕ್ಕೂ ಬಾಗಿಲು ತೆರಿಬೇಡಿ. ಯಾಕೆ ಅಂದರೆ ದೇವರ ವಚನ ಅವರಲ್ಲಿಲ್ಲ. ಆ ಮನೆ ಏನಾಗಿದೆ, ಗುಡಿಸಿ ಅಲಂಕರಿಸಿದೆ, ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದೀರಾ, ಅಲಂಕರಿಸಿಲ್ಲ. ಏನನ್ನು ಅಲಂಕರಿಸ್ಕೋಬೇಕು? ವಚನದಿಂದ ಅಲಂಕರಿಸ್ಕೋಬೇಕು ಪ್ರಿಯರೇ. ಅಭಿಷೇಕದಿಂದ ಮಹಿಮೆಯಿಂದ ತುಂಬಲ್ಪಟ್ಟವರಾಗಿರ್ಬೇಕು. ಯೇಸು ನಾಮ ನಮ್ಮಲ್ಲಿ ಸಮೃದ್ಧಿ ಆಗಿರಬೇಕು. ಕರ್ತನ ನಾಮಕ್ಕೆ ಸ್ತೋತ್ರ. ಅಲ್ಲಿ ಏನಳುತ್ತೆ, ಆಗ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು. ನಾನು ಹೇಳ, ಇದಾಗಿ ನೀವೇನು ಮಾಡ್ತೀರಾ ಗೊತ್ತಾ? ನೀವು ಯೇಸುವಿನ ಮರೆತು ಬಿಟ್ಟು ಏನು ಮಾಡ್ತೀರಾ, ಈ ಮಾಂತ್ರಿಕರನ್ನು ನೀವೇನು ಮಾಡ್ತೀರಾ, ಈ ಲೋಕದ ಕಾರ್ಯಗಳ ಬಗ್ಗೆ ಹೋಗ್ತೀರಾ ಕೇಳೋಕ್ಕೆ, ಕಣಿ ಹೇಳೋರನ್ನು ಕೇಳಕ್ಕೆ ಹೋಗ್ತೀರಾ, ಅವನು ಕೇಳ್ತೀರಾ, ಬೇಡದಿರೋ ಅಂತ ಬೇಡದಿರೋರನ್ನೆಲ್ಲ ಕೇಳ್ತೀರಾ, ಅವರೆಲ್ಲ ದೆವ್ವದಿಂದ ತುಂಬಲ್ಪಟ್ಟಿರ್ತಾರೆ, ಆ ದೆವ್ವಗಳಿಂದ ತುಂಬಲ್ಪಟ್ಟವನೋ ಕೇಳ್ತೀರಾ. ಆದರೆ ವಚನದ ಪ್ರಕಾರ ನೀವು ಕೇಳೋಕ್ಕಾಗಲ್ಲ, ದೇವರ ಸೇವಕರ ಬಳಿಗೆ ನೀವು ಬರೋಕ್ಕಾಗೋದಿಲ್ಲ. ಸಭೆಯೊಳಗೆ ಬರಬೇಕಾದ್ರೆ ಖಂಡಿತ ಹೇಳ್ತೀನಿ, ನಿಮಗೆ ಬಿಡುಗಡೆ ಉಂಟು ಯೇಸು ನಾಮದಲ್ಲಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಾಕ್ಷಿ ಹೇಳ್ತೀನಿ ಕೇಳಿ, ನನ್ನ ಸೇವೆಯಲ್ಲಿ ನಡೆದಿರುವಂಥದ್ದು ಪ್ರಾರ್ಥನೆ ಅಂದರೆ ವಚನ ಎಲ್ಲ ಮುಗಿಸಿ ಕೊನೆ ಪ್ರಾರ್ಥನೆ ಮಾಡಬೇಕಾದ್ರೆ ಯವನಸ್ಥರಿಗೆ ಪ್ರಾರ್ಥನೆ ಮಾಡ್ತಿದ್ದೆ. ಪ್ರಾರ್ಥನೆ ಮಾಡುವಂಥ ಒಂದು ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ಯವನಸ್ಥರನ್ನು ಹಿಡಿದಿರುವಂಥ ಎಲ್ಲ ದುರಾತ್ಮ ಕ್ರಿಯೆಗಳು ಎಲ್ಲವೂ ಯೇಸು ನಾಮದಲ್ಲಿ ಹೊರಬರಲಿ ಅಂತ ಹೇಳಿದೆ. ಓ, ನೀವು ನೋಡಬೇಕು, ಯವನಸ್ಥ ಮಕ್ಕಳು ಚೀರಾಟ ಕಿರುಚಾಟ. ಆದರೆ ಒಂದು ಹೆಣ್ಣು ಮಗಳು ಮಾತ್ರ ಹತ್ರ ಬರಲೇ ಇಲ್ಲ. ಯೇಸು ನಾಮದಲ್ಲಿ ಬಿಟ್ಟು ಹೋಗುವಂದಿದ ತಕ್ಷಣ ನೆಲದಲ್ಲಿ ಬಿದ್ದು ಅವತಾರ ಒದ್ದಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಲು ಆ ಹೆಣ್ಣು ಮಗಳು. ಯಾವಾಗ ಒದ್ದಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು, ಅವರ ತಲೆ ಕೂದಲು ಮುಖ ಎಲ್ಲ ವಿಕಾರ ಆಗೋಯ್ತು. ಆವಾಗ ನನಗೆ ಅರ್ಥ ಆಗಲಿಲ್ಲ, ಅವ ನಾನು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಅಂದರೆ ನನ್ನ ಒಳಗೆ ಆತ್ಮದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಪವಿತ್ರಾತ್ಮ ದೇವರು ಹೇಳಿದ್ರು, ಈ ಒಂದು ಹೆಣ್ಣು ಮಗಳಿಗೆ ಕಾರಣರಾಗಿರೋದು ಅವ್ರ ಅಮ್ಮ ಅಂತ ಹೇಳಿದ್ರು. ಎಚ್ಚರ ವಹಿಸಿ ತಂದೆ ತಾಯಿಗಳು, ನೀವು ಮಾಡುವಂಥ ಒಂದು ಪಾಪದ ಕೃತ್ಯಗಳು ನಿಮ್ಮ ಮಕ್ಕಳನ್ನು ಬಾಧಿಸುತ್ತೆ. ಅಲ್ಲೇನಾಯಿತು, ಕ್ರೈಸ್ತರು ಇವರು, ಈ ತಾಯಿ ಮಗಳು, ಈ ಮಗಳೇನು ಮಾಡಿದ್ಲು, ಮದುವೆ ಆಗಿಲ್ಲ ಮಗಳಿಗೆ, ಅಂದರೆ ಮಗಳಿಗೆ ಮದುವೆ ಆಗ್ತಾ ಇಲ್ಲ, ಎಲ್ಲ ತಡೆ ಇದೆ ಅಂತ ಹೇಳಿ ಏನು ಮಾಡಿದ್ಲು, ಹಾಲನ್ನು ತೆಗೆದುಕೊಂಡೋಗಿ ಮಗಳೊಟ್ಟಿಗೆ ಏನು ಮಾಡೋದು, ಆ ಹುತ್ತದೊಳಗೆ ಬಿಟ್ಟರು. ಯೇಸು ಸ್ವಾಮಿನ ಮರೆತುಬಿಟ್ರು, ಅವ್ರು ಮಾಡಿರೋ ತ್ಯಾಗನ ಮರೆತುಬಿಟ್ರು, ಅಲ್ಲಿ ಬಿಟ್ಟರು. ಬಿಟ್ಟಿದ ತಕ್ಷಣ ನನಗೆ ಸ್ವಾಮಿ ತೋರಿಸ್ಕೊಟ್ಟಿದ್ದೇನೆಂದರೆ ಬಿಡ್ತಾ ಇರಬೇಕು, ಹಾಲು ಆ ಹುತ್ತದೊಳಗೆ ಬೀಳ್ತಾ ಇರಬೇಕಂದ್ರೆ ಅಲ್ಲಿರೋ ದುರಾತ್ಮ ಕೈಯೊಳಗಿಂದ ಬಂದುಬಿಡ್ತಾವೆ ಶರೀರಕ್ಕೆ. ಎಚ್ಚರ ವಹಿಸಿ, ಕ್ರಿಸ್ತನು ನಿಮ್ಮನ್ನು ಬಿಡುಗಡೆ ಮಾಡುವವನು. ಮಾಂತ್ರಿಕರಲ್ಲ, ಹುತ್ತ ಅಲ್ಲ, ಹಾಲಲ್ಲ, ತಾಯ್ತ ಅಲ್ಲ, ತಗಡಲ್ಲ ನಿಮ್ಮನ್ನು ಬಿಡುಗಡೆ ಕೊಡೋದು. ಯೇಸು, ಯೇಸು, ಥ್ಯಾಂಕ್ ಯು ಜೀಸಸ್. ಅಂದರೆ ಪವಿತ್ರಾತ್ಮ ದೇವರು ಏನು ಹೇಳಿದ್ರಂದ್ರೆ, ಆ ಅಮ್ಮನಿಗೆ ಹೇಳು, ಆ ಅಮ್ಮ ಮಾಡಿರೋ ತಪ್ಪದು ಅಂತ ಹೇಳಿದ್ರು. ನಾನು ಹೋಗಿ ಹೇಳಿದೆ, ಈ ಥರ ತಪ್ಪು ಮಾಡಿದ್ದೀಯಲ್ಲ, ಯಾಕವ್ವ ನೀವು ಕ್ರೈಸ್ತರಾಗಿ ಹಿಂಗೆ ಮಾಡಿದ್ದೀರಲ್ಲ ಅಂತ ಕೇಳಿದಾಗ ತಪ್ಪಾಗೋಯ್ತು ಅಂತೇಳು. ಆವಾಗ ನಾನು ಹೇಳಿದೆ, ಇವಾಗ ನೀವು ಏನು ನ್ಯಾಯಯುತವಾಗಿ ನಿಮ್ಮ ಮಗಳನ್ನು ಬರೆದು ಅಗ್ರಿಮೆಂಟ್ ಮಾಡಿ ಸೈತಾನಿಗೆ ಒಪ್ಪಿಸಿದ್ದೀರೋ, ಇವಾಗ ಆ ಅಗ್ರಿಮೆಂಟ್ ನೀವನ್ನ ಮುರಿಬೇಕು ಅಂತ ಹೇಳಿದೆ. ಇಲ್ಲಿ ಮುರಿಬೇಕು ಅಂತ ಅವ್ರ ಅಮ್ಮನಿಗೆ ಹೇಳ್ತಾ ಇದ್ರು ಮೈಕಲ್ಲಿ. ಅಲ್ಲಿಗೆ ಒದ್ಲಾಡ್ತಾ ಇದ್ದು, ಮಾಡಬೇಡ ಮಾಡಬೇಡ, ನೀನು ಮಾಡಬೇಡ ನೀನು ಮಾಡಬೇಡ ಅಂತ ಬಡ್ಕೋತಾ ಇದ್ದಾರು ಅದರೊಳಗಿರುವಂಥ ದುರಾತ್ಮ, ಆ ಹುಡುಗಿಯಲ್ಲಿರುವಂಥ ದುರಾತ್ಮ. ಕೊನೆಗೆ ಆ ಅಮ್ಮನ ಪಾಪ ಅರಿಕೆ ಮಾಡ್ತಿ, ಅದನ್ನು ಅರಕೆ ಮಾಡ್ತಿ, ನನಗೂ ನನ್ನ ಮಗಳಿಗೂ ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ, ಇವತ್ತಿಂದ ಯೇಸು ಸ್ವಾಮಿನ ಮತ್ತೆ ನಾನು ಇದು ಮಾಡ್ತೀನಿ ಅಂತ ಅವ್ರು ಹೇಳಿದ ತಕ್ಷಣ ಆ ಮಗಳ ಅಲ್ಲ ಒದ್ದಾಡಿಸ್ತಾ ಇದ್ದಂಥ ಭೂತ ಅಂದರೆ ದೆವ್ವ ಬಿಟ್ಟು ಹೊರಟೋಯ್ತು. ಪ್ರಿಯರೇ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಬಿಡುಗಡೆ ಕೊಡೋ ಸೇವಕರು, ನೀವು ಮಾಂತ್ರಿಕರಲ್ಲ, ಎಕ್ಸಾಸಿಸ್ಟ್ ಅಲ್ಲ, ಯು ಆರ್ ಎ ಡಿಲಿವರೆನ್ಸ್ ಮಿನಿಸ್ಟರ್. ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಾನು ಹೇಳ, ಯಾವ ಕಾರಣಕ್ಕೂ ಒಬ್ಬರಿಂದ ಒಬ್ಬರ ಮೇಲೆ ದೆವ್ವ ಬರಕ್ಕೆ ಸಾಧ್ಯ ಇಲ್ಲ, ಬರಕ್ಕೆ ಸಾಧ್ಯ ಇಲ್ಲ. ಆದರೆ ಅಂದರೆ ಅದೇ ಒಂದು ದೆವ್ವ, ಅದು ಮಾಟ ಮಂತ್ರದಾಗಿರ್ಬೋದು, ವ್ಯಭಿಚಾರದ್ದಾಗಿರ್ಬೋದು, ಅಲ್ಲಿ 5-6 ಜನ ಇದ್ದರೆ, ಆ ದೆವ್ವಗಳು ಅಡಕವಾಗಿದ್ದರೆ,
ಒಬ್ಬರಿಗೆ ನೀವು ಪ್ರಾರ್ಥನೆ ಮಾಡಬೇಕು ಅಂದರೆ ಎಲ್ಲರಲ್ಲೂ ಬಂದ್ಬಿಡುತ್ತದು. ಕರ್ತನ ನಾಮಕ್ಕೆ ಸ್ತೋತ್ರ. ಇದು ನಾನು ನೋಡಿದ್ದೀನಿ ನನ್ನ ಸೇವೆಯಲ್ಲಿ. ನಾನು ಒಂದು ವ್ಯಕ್ತಿಗೆ ನಾನು ಪ್ರೇಯರ್ ಮಾಡಬೇಕಾದ್ರೆ, ಆ ವ್ಯಕ್ತಿನ ಕರೆದು ಪ್ರೇಯರ್ ಮಾಡಬೇಕಾದ್ರೆ, ನೀವು ನಂಬೋದಿಲ್ಲ, 5-6 ಜನದ ಮೇಲೆ ಅದೇ ಸ್ಪಿರಿಟ್ ಬಂದ್ಬಿಡ್ತು. ಎಲ್ಲರೂ ಬಿಡುಗಡೆ ಆಗೋದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಚ್ಚರಿಕೆ. ತಂದೆ ತಾಯಿಗಳು ನಿಮ್ಮ ಮುಖಾಂತರ ಏನು ಮಾಡ್ತೀರೋ ಗೊತ್ತಾ, ನಿಮ್ಮ ಮಕ್ಕಳನ್ನು ಪ್ರವೇಶಿಸಲು ಬಾಗಿಲು ತೆರಿತಿದ್ದೀರಾ? ಬಾಗಿಲು ಮುಚ್ಚಿ ಯೇಸುವಿನ ನಾಮದಲ್ಲಿ ಮಾಡೋದು ಮಾಡಿಬಿಟ್ಟು ದೇವರ ವಚನದ ಪ್ರಕಾರ ನಡೆಯೋದಿಲ್ಲ. ಆಮೇಲೆ ಹೋಗ್ಬಿಟ್ಟು ಬೇರೆದು ಮಾಡಿಸ್ಕೊಂಬ ತಾಯ್ತುಗಳು ಮಾಡಿಸ್ಕೊಂಬರೋದು, ಮನೆ ಕಟ್ಟೋದು, ಕುಂಬಳಕಾಯಿ ಕಟ್ಟೋದು. ಯಾಕ್ರಿ ಬೇಕಿದು? ಕುಂಬಳಕಾಯಿ ತಿನ್ನಕೊಟ್ಟಿರೋದು, ತೆಂಗಿನಕಾಯಿ ತಿನ್ನಕೊಟ್ಟಿರೋದು ನಿಮಗೆ ಮನೆ ಮುಂದೆ ಕಟ್ಟೋದಕ್ಕಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆ ತಾಯಿಗಳು ಎಚ್ಚರವಾಗಿರ್ರಿ. ನಾನು ಹೇಳಲ್ಲ, ತಂದೆ ತಾಯಿಗಳು ಬಾಗಿಲು ತೆರೆದ್ರೆ, ತಂದೆ ಆದವನು ಕುಡುಕನಾಗಿದ್ದರೆ, ವ್ಯಭಿಚಾರನಾಗಿದ್ದರೆ, ಅದು ಮಕ್ಕಳ ಜೀವಿತದಲ್ಲಿ ಪ್ರವೇಶ ಮಾಡಿ ಅವರು ದೊಡ್ಡವರಾಗ್ತಾ ಅದೇ ಕುಡುಕುತನ, ಅದೇ ವ್ಯಭಿಚಾರ, ಡ್ರಗ್ಸಲ್ಲಿ ಬೀಳೋರಾಗಿರ್ತಾರೆ. ಎಚ್ಚರ ವಹಿಸಿ ನಿಮ್ಮ ಮಕ್ಕಳಿಗೆ ಬಿಡುಗಡೆ ಆಗಲಿ. ಓ ರಬ ಶಿಖ್ರಿ ಹಂದರವ, ಯಾರ್ಯಾರು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀರೋ ಅವರೆಲ್ಲರೂ ಬಿಡುಗಡೆ ಸೇವಕರೇ. ಪ್ರತಿಯೊಬ್ಬ ವಿಶ್ವಾಸಿಯು ಬಿಡುಗಡೆ ಸೇವಕರೇ. Mark 16:17-20 ನೋಡಿ, ನನ್ನನ್ನು ನಂಬುವವರಿಂದ ಈ ಸೂಚಕ ಕಾರ್ಯಗಳಾಗುವುದು. ಮೊದಲನೇದೇನು ಹೇಳಿ? ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಪ್ರೈಸ್ ದ ಲಾರ್ಡ್. ಮಾಂತ್ರಿಕರು ಮಾಡೋಕ್ಕಾಗಲ್ಲ, ಮಾಂತ್ರಿಕರು ಅದನ್ನು ಉಪಯೋಗಿಸೋಕ್ಕಾಗಲ್ಲ. ಸ್ಕೆವನ ಮಕ್ಕಳು ಯೇಸುವಿನ ನಾಮವನ್ನು ತೆಗೆದುಕೊಂಡು ಉಪಯೋಗಿಸ್ತಾ ಇದ್ರು ಅಷ್ಟೇ. ಅವ್ರಿಗೆ ಏನು ಹೇಳ್ತು ದೆವ್ವ ಹೇಳಿ? ನನಗೆ ಯೇಸು ಗೊತ್ತು, ಪೌಲನನ್ನು ಬಲ್ಲೆ, ನೀವು ಯಾರು ಅಂತ ಕೇಳ್ತು. ಎಚ್ಚರಿಕೆ ವಹಿಸಿ. ಆಮೇಲೆ ಏನಾಯ್ತು ಅದ್ರ ಪರಿಸ್ಥಿತಿ? 7 ಸ್ಕೆವನ ಮಕ್ಕಳದು ಬಟ್ಟೆ ಇಲ್ದಂಗೆ ಓಡೋಗ್ಬಿಟ್ರು. ಎಚ್ಚರ ವಹಿಸ್ಬೇಕು ಪ್ರಿಯರೇ. ಓ ಥ್ಯಾಂಕ್ ಯು ಜೀಸಸ್. ಯಾವ ಒಬ್ಬ ವ್ಯಕ್ತಿ ದೆವ್ವದಿಂದ ತುಂಬಲ್ಪಟ್ಟಿರ್ತಾನೋ ಅವನ ಕಂಡಿಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಪವಿತ್ರಾತ್ಮನ ಒಂದು ಅಭಿಷೇಕಕ್ಕೆ ಸಾಧ್ಯ. ನಾನು ಹೇಳ, ದೆವ್ವ ಹಿಡಿದಿರುವಂಥ ಒಬ್ಬ ವ್ಯಕ್ತಿ ಇನ್ನೊಬ್ಬ ಹಿಡಿದಿರುತ್ತಲ್ಲ ದೆವ್ವ, ಇಬ್ಬರು ಏನಾಗ್ತಾರೆ ಗೊತ್ತಾ? ಆಕರ್ಷಣೆಗೆ ಒಳಗಾಗ್ತಾರೆ. ಯಾವ ಥರ ಆಕರ್ಷಣೆ ಹೇಳಿ? ಇವನು ಸಲಿಂಗಕಾಮಿಯಾಗಿದ್ದರೆ ಆ ಸ್ಪಿರಿಟ್, ಆ ದುರಾತ್ಮ ಅವನಲ್ಲಿದ್ದರೆ ಇವರಿಬ್ರಿಗೂ ಅಟ್ರಾಕ್ಷನ್ ಆಗುತ್ತೆ. ಲೆಸ್ಬಿಯನ್ಸ್ ಅಂದರೆ ಹೆಣ್ಣು ಸಲಂಗಿಕಾಮಿಗಳು, ಅವರಲ್ಲಿ ಏನಿದ್ದಿರುತ್ತೋ ಕುಡುಕ್ತಾನೆ. ಡ್ರಗ್ಸ್ ಇಲ್ಲಿ ಇದ್ದರೆ ಈ ವ್ಯಕ್ತಿಯಲ್ಲಿ, ಅದೇ ವ್ಯಕ್ತಿಯಲ್ಲಿ ಡ್ರಗ್ಸ್ ಅನ್ನೋ ಸ್ಪಿರಿಟ್ ಇದ್ದರೆ, ಆ ಸ್ಪಿರಿಟ್ ಇತ್ತು ಅಂದರೆ ಇಬ್ಬರಲ್ಲೂ ಅಟ್ರಾಕ್ಷನ್ ಇರುತ್ತೆ, ಆಕರ್ಷಣೆ ಆಗ್ತಾರೆ, ಜೊತೆ ಸೇರ್ಕೋತಾರೆ. ಎಚ್ಚರ ವಹಿಸ್ಬೇಕು. ಇದು ಸಭೆ, ಸಭಾಪಾಲಕರು ಏನು ಮಾಡಬೇಕು ಅಂದರೆ ಯೌವನಸ್ಥ ಮಕ್ಕಳಿಗೆ ಪ್ರಾರ್ಥಿಸೋರಾಗಿರ್ಬೇಕು. ನಿಮ್ಮ ಸಭೆಯಲ್ಲಿರೋರಿಗೆ ಇವು ಯಾವ ಮುಟ್ಟುಕೂಡ್ದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ತಿಳಿಬೇಕು, ಹಳೆ ಒಡಂಬಡಿಕೆ ಪ್ರಕಾರ ಸೌಲ ರಾಜನು ಸತ್ತಿದ್ದು ಹೇಗೆ ಹೇಳಿ? 1 Samuel 10:13. ಸೌಲನು ಯಹೋವನ ಮಾತುಗಳನ್ನು ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದಿಂದಲೂ ಯಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತ ಸಿದ್ಧರಲ್ಲಿ ವಿಚಾರಿಸಿದ್ದರಿಂದಲೂ ಅವನಿಗೆ ಇಂಥ ಮರಣವಾಯಿತು. ಎಲ್ಲೋಗಿ ವಿಚಾರಿಸ್ತ? ಪ್ರೇತ ಸಿದ್ಧರಲ್ಲಿ. ಆ ಹೆಂಗಸಿನ ಹತ್ರ ರಾತ್ರಿ ಹೋಗ್ತಾನೆ, ರಾತ್ರಿ ಆ ಹೆಂಗಸ ಹತ್ರ ವೇಷ ಮರೆಸ್ಕೊಂಡು ಹೋಗ್ತಾನೆ. ಯಾಕೆ? ನನಗೆ ಹಿಂಗಾಗ್ತಾ ಇದೆ, ನನಗೆ ಯಾರು ಹೇಳ್ತಾ ಇಲ್ಲ. ಯಾಕಂದ್ರೆ ಸಮುವೇಲ ಪ್ರವಾದಿ ಅವನನ್ನು ಏನು ಮಾಡಿರ್ತಾನೆ, ತಿರಸ್ಕಾರ ಮಾಡಿರ್ತಾನೆ. ಆವಾಗ ಪ್ರೇತ ಸಿದ್ಧರು ಅಂದರೆ ಬೇತಾಳಿಕರು, ಮಾಟ ಮಂತ್ರ ಮಾಡೋರ ಹತ್ರ ಹೋಗಿ ಕಣಿ ಕೇಳಕ್ಕೆ ಹೋಗ್ತಾನೆ. ದೇವ್ರಿಗೆ ಇಷ್ಟ ಆಗಲಿಲ್ಲ, ನೀವು ಅಭಿಷೇಕಿಸಲ್ಪಟ್ಟವರು. ಎಚ್ಚರ ವಹಿಸಿ. ಕ್ರೈಸ್ತರಿಗೆ ಹೇಳ್ತಾ ಇದ್ದೀನಿ, ಎಚ್ಚರ ವಹಿಸಿ. ಕ್ರೈಸ್ತರಾಗಿ ನಿಮ್ಮ ಮನೆಗಳಿಗೆ ಏನನ್ನು ತಂದುಕೊಂಡು ಇಟ್ಕೋಬೇಡಿ. ಕೆಲವರು ಇಸ್ರೇಲ್ ಟೂರ್ ಹೋಗ್ತಾರೆ, ಜೆರೂಸಲಂ ಟೂರ್ ಹೋಗ್ತಾರೆ, ಅಲ್ಲಿರೋಂಥ ಮಾರುವಂಥ ವಸ್ತುಗಳನ್ನು ತಂದು ಮನೇಲಿ ಇಟ್ಕೋತಾರೆ. ತುಂಬ ಡೇಂಜರ್ ಅಂತ ಹೇಳ್ತೀನಿ. ವಚನ ನಿಮಗೆ ಬೇಕು, ವಚನ ನಿಮ್ಮ ಮನೇಲಿ ಇರಬೇಕು. ನಿಮ್ಮಲ್ಲಿ ಸಮೃದ್ಧಿ ವಚನ ಇರಬೇಕು, ಆಟಪಾಟಿಕೆಗಳಲ್ಲ ಪ್ರಿಯರೇ. ಎಚ್ಚರ ವಹಿಸಿ. ಇಲ್ಲಿ ಸೌಲನು ಮಾಡಿದ ಒಂದೇ ಒಂದು ತಪ್ಪಿಗೆ ಏನಾಗುತ್ತೆ, ಮರಣವನ್ನು ಅನುಭವಿಸ್ತಾನೆ. ಅದೇ ಥರ ಆಸನು, ರಾಜನಾದ ಆಸನು ಏನು ಮಾಡ್ತಾನೆ, ಅರಸನಾದ ಆಸನು ಯಾಕೆ ಸಾಯ್ತಾನೆ ಹೇಳಿ? ಅವನ ಕಾಲಲ್ಲಿ ಒಂದು ದೊಡ್ಡ ರೋಗ ಬಂದಿರುತ್ತೆ, ವಾಸಿಯಾಗದ ರೋಗ. ಅವನೇನು ಮಾಡ್ತಾನೆ, ವೈದ್ಯರ ಹತ್ರ ಹೋಗ್ತಾನಂತೆ ಸತ್ಯವೇದ ಹೇಳುತ್ತೆ. ವೈದ್ಯರ ಹತ್ರ ಹೋಗೋದು ತಪ್ಪಲ್ಲ ಪ್ರಿಯರೇ. ಆಗಿನ ಕಾಲದ ವೈದ್ಯರು ಯಾರಂದರೆ ಮಾಟಗಾತಿಯರು, ಮಾಟ ಮಾಡುವವರು, ಮಾಂತ್ರಿಕರಾಗಿದ್ದರು. ಅವ್ರ ಹತ್ರ ಹೋಗಿ ಇದು ಮಾಡೋಕ್ಕೆ ಹೋಗ್ತಾನೆ, ದೇವರು ಏನು ಮಾಡ್ತಾರೆ, ಅವನನ್ನು ಅಲ್ಲಿ ಬಡಿತಾರೆ, ಸಾಯಿಸ್ತಾರೆ. ಯಾಕಂದರೆ ನಾವು ಏನೇ ಆದರೂ ದೇವರನ್ನು ವಿಚಾರಿಸೋರಾಗಿರಬೇಕು. ಈಗಿನ ಒಂದು ಕಾಲದ ವೈದ್ಯರಲ್ಲ ಅವರು, MBBS ಓದಿರುವಂಥವ್ರಲ್ಲ ಅವರು. ಮಾಟ ಮಂತ್ರ ಮಾಡಿ ಗಿಡ ಮೂಲಿಕೆಗಳ ಮುಖಾಂತರ ವ್ಯಾಧಿಯನ್ನು ಇದು ಮಾಡ್ತಾ ಇರ್ತಾರೆ. ಎಚ್ಚರ ವಹಿಸಿ. ನೀವು ಏನು ಮಾಡ್ತಾ ಇದ್ರೆ ಎಚ್ಚರ ವಹಿಸಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಥರ ಹಳೆ ಒಡಂಬಡಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಬಿಲಾಮನು, ಇವನು ಪ್ರವಾದಿಯಾಗಿರ್ತಾನೆ.
ಅದು ಇಸ್ರೇಲ್ ಮಕ್ಕಳನ್ನು ಶಪಿಸೋಕ್ಕೂ ಸಿದ್ಧನಾಗಿರ್ತಾನೆ, ಮಾಟ ಮಾಡೋನಾಗಿರ್ತಾನೆ. ಯೆಹೋಶುವ 13:22 ಏನು ಹೇಳುತ್ತೆ ನೋಡಿ, ಅವನು ಯಾವ ಥರ ಮರಣವಂತಾನೆ ಅಂತ, ಇಸ್ರಾಯೇಲರ ಕತ್ತಿಯಿಂದ ಸಂಹರಿಸಿದವರಲ್ಲಿ ಬೆಯೂರನ ಮಗನು ಶಕುನ ನೋಡುವವನಾಗಿದ್ದ ಬಿಳಾಮನು ಇದ್ದನು. ಎಚ್ಚರ ವಹಿಸಿ, ಎರಡು ಅಭಿಷೇಕದಲ್ಲಿ ಕಾರ್ಯ ಮಾಡಬೇಡಿ. ಮಾಂತ್ರಿಕ ಅಭಿಷೇಕ, ಮಾಟ ಮಂತ್ರದ ಅಭಿಷೇಕ ಮತ್ತು ಆತ್ಮನ ಅಭಿಷೇಕ ಅಂತ ಹೇಳ್ಕೊಳ್ಬೇಡಿ. ಒಂದರಲ್ಲೇ ನೀವು ಕಾರ್ಯ ಮಾಡೋಕ್ಕೆ ಸಾಧ್ಯ, ಒಂದರಲ್ಲೇ ನೀವು ಕಾರ್ಯ ಮಾಡೋಕ್ಕೆ ಸಾಧ್ಯ. ಒಬ್ಬನಿಗೆ ಮಾತ್ರ ನೀವು ಸೇವೆ ಮಾಡೋಕ್ಕೆ ಸಾಧ್ಯ, ಅದು ಕ್ರಿಸ್ತನು. ಎರಡು ಕಡೆ ನೀವು ಸೇವೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬರಿಗೆ ನೀವು ದಾಸರಾಗಲು ಸಾಧ್ಯ, ಅದು ಕ್ರಿಸ್ತನು. ಸೈತಾನನಿಗೆ ದಾಸರಾದರೆ ಬೇರೆ, ಅದರ ಮರಣನೇ ಬೇರೆ. 2 ಪೇತ್ರ 2:15 ಏನು ಹೇಳುತ್ತೆ ನೋಡಿ, ಏನು ಹೇಳುತ್ತೆ, ಇವರು ನೀಟಾದ ಮಾರ್ಗವನ್ನು ಬಿಟ್ಟು, ಯಾರು ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೆಯೋರನ ಮಗನಾದ ಬಿಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ. ಈ ಬಿಳಾಮನು ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು. ಬಿಳಾಮನ ಮಾರ್ಗವನ್ನು ಹಿಡಿದವರು ಯಾರು ಗೊತ್ತಾ, ಕ್ರಿಸ್ತನ ಮಕ್ಕಳಲ್ಲ, ಸೈತಾನನ ಮಕ್ಕಳು, ಮಾಟಗಾರರು, ಮಾಂತ್ರಿಕರು, ಮಾಟ ಮಾಡುವವರು ಇವರು. ನಿಜವಾಗ್ಲೂ ಹೇಳ್ತೀನಿ, ಯೇಸು ಸ್ವಾಮಿ ಮಕ್ಕಳು ಎಂಥ ಹೋರಾಟ ಬರಲಿ, ಕಷ್ಟ ಇರಲಿ, ಊಟ ಇರಲಿ, ಮತ್ತು ಹಣ ಇದೆಯೋ ಏನೋ ಒಂದು ಸಮಸ್ಯೆಗಳಿದ್ರೂ ಯೇಸು ಸ್ವಾಮಿನ ಎಂದಿಗೂ ಕೆಳಗೆ ಇಳಿಸದವರು, ಅಲ್ಲೇ ಅಂದರೆ ಏನು ಅಲ್ಲೇ ಗೆಳೆಯದವರು ಇವರು. ಮತ್ತು ನಾವು ನೋಡ್ತೀವಿ ಯೂದ 1:11 ಏನು ಹೇಳುತ್ತೆ, ವಚನ ಏನು ಹೇಳುತ್ತೆ ನೋಡಿ, ಅವರ ಗತಿಯನ್ನು ಏನು ಹೇಳಲಿ, ಇವರು ಕಾಯನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು. ಏನತ್ತೆ ಬಿಳಾಮನ ದ್ರವ್ಯ ಸಂಪಾದನೆಗೋಸ್ಕರ ನಾನು ಕೆಲವು ಸೇವೆಗಳು ನೋಡಿದ್ದೀನಿ. ಪ್ರಾರ್ಥನೆ ಮಾಡ್ತಾರೆ, ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡ್ತಾರೆ, ಬಿಡಿಗಡೆಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ದುಡ್ಡು ಕೇಳ್ತಾರೆ, ಇಷ್ಟು ದುಡ್ಡು ಕಳಿಸಿ ನಾನು ನಿಮಗೆ ಮಾಟಮಂತ್ರ ತೆಗಿತೀನಿ ಅಂತ, ಇಷ್ಟು ಕೊಡಿ ನಾನು ಮಾಟಮಂತ್ರ ಬಿಡಿಸ್ತೀನಿ ಅಂತ, ಇಷ್ಟು ಕೊಡಿ ನಾನು ನಿಮ್ಮ ಮನೆಗೆ ಬಂದು ಮಾಟಮಂತ್ರ ಮಾಡಿದಾರಲ್ಲ ಅಂತೇಳಿ ನಿಮ್ಮ ಮನೆಯನ್ನೆಲ್ಲ ಕಟ್ಟಿರೋಂಥ ಅಷ್ಟು ಒಳ್ಳೆಯ ಖರ್ಚು ಮಾಡಿ ಕಟ್ಟಿರ್ತೀರ, ಮನೇಲಿರೋನೆಲ್ಲ ಅಗಸಿ ತೆಗೆದು ಹಾಳು ಮಾಡೋಗ್ತಾರೆ. ಎಚ್ಚರ ವಹಿಸಿ, ಎಚ್ಚರ ವಹಿಸಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದ್ಸಲಿ ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಒಂದು ಬಂದ್ಬಿಡ್ತು, ಒಬ್ಬರು ಹಿಡ್ಕೊಂಡು ಒಬ್ಬ ದೇವ ಸೇವಕನ ಹೊಡಿತಾ ಇದ್ದಾರೆ. ಅವನು ಸೇವಕ ಅಂತ ಹೇಳ್ಕೊತಾನೆ, ಆದರೆ ದೇವ ಸೇವಕರಲ್ಲ ಅವನು, ಮಾಟಗಾರ, ಮಾಂತ್ರಿಕ ಅವನು. ಅವನು ಹೇಳ್ತಾನೆ ಆ ವಿಶ್ವಾಸಿಗಳಿಗೆ, ಹೇಳಿದ್ದಾನೆ ನಿಮ್ಮ ಮನೇಲಿ ಈ ಥರ ಈ ಥರ ಇದೆ, ಮಾಟ ಮಾಡಿಬಿಟ್ಟಿದ್ದಾರೆ, ಇದನ್ನೆಲ್ಲ ಬಿಡಿಸೋದಕ್ಕೆ 30,000-40,000 ಖರ್ಚಾಗುತ್ತೆ, ನಾನು ಬರ್ತೀನಿ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡು ಅವರಿಗೆ ಕೈ ಕೊಟ್ಟು ತಪ್ಪಿಸ್ಕೊಂಡು ತಿರುಗ್ತಿದ್ದ. ಒಂದು ದಿನ ಎಲ್ಲೋ ಬಂದ, ಸಿಕ್ಕಾಕೊಂಡ. ಹೆಂಗೆ ಹೊಡೆದ್ರು ಅಂದರೆ, ಯಾರಿಗ್ರಿ ಅವಮಾನ ಮಾಡ್ತಾ ಇದ್ದಾರೆ ಇವನು, ಇಂಥವ್ರು ಯಾರಿಗೆ ಅವಮಾನ ಮಾಡ್ತಾ ಇದ್ದಾರೆ, ಯೇಸುವಿಗೆ ಅವಮಾನ ಮಾಡ್ತಾ ಇರೋದು, ನನ್ನ ಅಪ್ಪನ ಅವಮಾನಗೊಳಿಸ್ತಾ ಇದ್ದಾರೆ. ಆದರೆ ಒಂದು ಹೇಳ್ತೀನಿ ಕೇಳಿ, ಆತನ ನೀವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ನಾನು ಹೇಳಲ್ಲ, ಇವತ್ತು ಯಾರ್ಯಾರು ಕತ್ತಲೆ ರಾಜ್ಯದೊಳಗೆ ಕೆಲಸ ಮಾಡಿಕೊಂಡು ಬೆಳಕಿನವರು ಅಂತ ಹೇಳ್ತಾ ಇದ್ದಾರೋ ಅಂಥವ್ರನ್ನೆಲ್ಲ ಬೆಳಕಿಗೆ ತಂದು ಎಕ್ಸ್ಪೋಸ್ ಮಾಡಿಬಿಡ್ತಾನೆ ಯೇಸು ಸ್ವಾಮಿ. ಎಲ್ಲರ ಮುಂದೆ ಅವಮಾನ ಪಡಿಸ್ಬಿಡ್ತಾನೆ ನಿಮ್ಮನ್ನು ನಾಚಿಕೆ ಪಡಿಸೋನಾಗಿರ್ತಾನೆ. ಎಚ್ಚರ ವಹಿಸಿ. ನಾನು ಹೇಳಲ್ಲ, ನೀವು ಯೇಸುವಿನ ನಾಮದಲ್ಲಿ ಬಿಡುಗಡೆ ಸೇವಕರು. You are not an exorcist. You are a deliverance minister in Jesus' name. Kartana namake stotravagali. Prakatane 2:14. Gamanadi enu helutte vachana. ಆದರೂ ಕೆಲವು ವಿಷಯಗಳಲ್ಲಿ ನಿನಗೆ ವಿರೋಧವಾಗಿ ಹೇಳಬೇಕಾಗಿದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಎಚ್ಚರ. ಯಾರು ಇವತ್ತು ಇಲ್ಲಿದ್ದೀರೋ, ಇದರಲ್ಲಿದ್ದೀರೋ, ಅವರಿಗೆ ಎಚ್ಚರಿಕೆ ಎಚ್ಚರಿಕೆ ಮನಸಾಂತರ ಪಡಿ, ಬಿಡುಗಡೆ ಹೊಂದ್ಕೊಳ್ಳಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಬಿಡುಗಡೆ ಕೊಡುವಂಥ ಸೇವಕರಿಗೆ ಎಚ್ಚರಿಕೆ ಮಾತು. ಮಾತನಾಡ್ತಾ ಇರೋದು ನಿಮ್ಮೊಬ್ಬರಿಗೆ ಅಲ್ಲ, ನನಗೂ ಮಾತನಾಡ್ಕೋತಾ ಇದ್ದೀನಿ. ಯಾಕೆ ಗೊತ್ತಾ, ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ಇದು ಕೊನೆ ದಿನ ಪ್ರಿಯರೇ, ಕೊನೆ ದಿನ. ನಾನು ಹೇಳ, ದೇವರು ಅವಮಾನವನ್ನು ಸಹಿಸೋದಿಲ್ಲ. ತನಗೆ ಅಂದರೆ ತನ್ನ ಹೆಸರಿಗೆ ಏನಾದರೂ ಕಳಂಕ ಬರ್ತಾ ಇದ್ರೆ ಅದನ್ನು ಸಹಿಸೋದಿಲ್ಲ. ಎಚ್ಚರ ವಹಿಸಿ. ತನ್ನ ಒಂದು ಕೃಪೆಯ ಕರವನ್ನು ತೆಗೆದು ಬಿಡ್ತಾನೆ, ಅನಾಹುತಗಳನ್ನು ಅನುಭವಿಸಬೇಕಾಗತ್ತೆ. ಎಚ್ಚರ ವಹಿಸಿ. 2 ತಿಮೋತಿ 3:8 ನೋಡೋಣ. 3:8 ಏನು ಹೇಳ್ತದೆ, 2 ತಿಮೋತಿ, ಎನ್ನ ಎಂಬ್ರ ಎಂಬುವರು ಮೋಶೆಯ ವಿರೋಧಿಸಿದಂತೆಯೇ ಆ ಮನುಷ್ಯರು ಸಹ ಸತ್ಯವನ್ನು ವಿರೋಧಿಸುತ್ತಾರೆ. ಬುದ್ಧಿಗೆಟ್ಟವರು, ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರು ಆಗಿದ್ದಾರೆ. ಇವರೆಲ್ಲ ಯಾರು ಗೊತ್ತಾ, ಕ್ರಿಸ್ತನನ್ನು ನಂಬಿ, ಕ್ರಿಸ್ತನನ್ನು ಪ್ರೀತಿಸಿ, ಕ್ರಿಸ್ತನಿಂದ ಎಲ್ಲವನ್ನು ಪಡೆದು, ಎಲ್ಲ ಆಶೀರ್ವಾದಗಳನ್ನು ಪಡೆದು, ಮತ್ತೆ ಹೋರಾಟಗಳ ಸಮಯದಲ್ಲಿ ಲೋಕವನ್ನು ಅವಲಂಬಿಸಿ ಮಾಟಗಾರರ ಹತ್ರ, ಕಣಿ ಹೇಳೋರ ಹತ್ರ, ಕೈ ತೋರಿಸೋರ ಹತ್ರ ಹೋಗಿ ಮಾಡ್ತಾರಲ್ಲ, ಇವರು ಏನಾಗಿದ್ದಾರೆ ಗೊತ್ತಾ, ಭ್ರಷ್ಟರಾಗಿದ್ದಾರೆ.
ಎನ್ನಾ ಮತ್ತು ಎಂಬ್ರಾ ಅಂತ ಇರ್ತಾರೆ ಹಳೆ ಒಡಂಬಡಿಕೆಯಲ್ಲಿ. ಮೋಶೆ ಕಾಲದಲ್ಲಿ ಇವರು ಮೋಶೆಯನ್ನು ವಿರೋಧಿಸಿದಂತೆ, ನೀವೇನು ಮಾಡ್ತಾರೆ ಗೊತ್ತಾ, ಇವತ್ತು ಮೋಶೆಯನ್ನು ವಿರೋಧಿಸ್ತಾ ಇದ್ದಂಥ ಅವರು ಇವತ್ತಿನ ದೇವರ ವಚನವನ್ನು ವಿರೋಧಿಸ್ತಾ ಇದ್ದೀರಾ, ಅದಕ್ಕೆ ಏನು ಮಾಡ್ತಿದ್ರ, ಅಪಮಾನ ಮಾಡ್ತಾ ಇದ್ದೀರಾ. ಎಚ್ಚರ ವಹಿಸಿ, ಬಿಡುಗಡೆ ಹೊಂದ್ಕೊಳ್ಳಿ, ಮನಸಾಂತರ ಪಡಿ, ಸತ್ರೆ ನಿತ್ಯ ಜೀವಕ್ಕೆ ಹೋಗಕ್ಕೆ ಮಾರ್ಗವನ್ನು ಸಿದ್ಧ ಮಾಡ್ಕೊಳ್ಳಿ. ಕರ್ತನ ನಾಮಕ್ಕೆ ಸ್ತೋತ್ರ. ಈ ಎನ್ನ ಎಂಬ್ರರು ಯಾರು? ಮಾಟಗಾರರು, ಮಾಂತ್ರಿಕರು, ಮೋಶೆ ಸಮಯದಲ್ಲಿ ಇದ್ದವರು. ವಿಮೋಚನಾ ಕಾಂಡ 7:10-12 ನೋಡುವ 10ನೇ ವಚನ ನೋಡೋಣ ಪ್ರಿಯರೇ. ಮೋಶೆ ಆರೋನರು ಫರೋಹನ ಬಳಿಗೆ ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನನು ತನ್ನ ಕೋಲನ್ನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ನೆಲದಲ್ಲಿ ಬಿಸಾಡಿದಾಗ ಅದು ಸರ್ಪವಾಯಿತು. ಗಮನ ಇಡಿ, ವಚನ 11. ಫರೋಹನ ಐಗುಪ್ತ ದೇಶದ ವಿದ್ವಾಂಸರನ್ನು, ಮಂತ್ರಗಾರರನ್ನು ಕರೆಯಿಸಿದಾಗ ಆ ಜ್ಯೋತಿಷ್ಯರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ವಚನ 12 ಗಮನ ಇಡಿ, ಅವರು ಅಂತಿದೆ. ಅವರು ಅಂದರೆ ಯಾರು? ಎನ್ನ ಮತ್ತು ಎಂಬ್ರರು ಅಂತ ಅವರಿಬ್ಬರು ಹೆಸರು. ಅವರೇನು ಮಾಡ್ತಾರೆ? ತಮ್ಮ ತಮ್ಮ ಕೈಗಳಿದ್ದ ಕೋಲುಗಳನ್ನು ನೆಲಕ್ಕೆ ಬಿಸಾಡಲು ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲನ್ನು ನುಂಗಿಬಿಟ್ಟಿತ್ತು. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ನಿಮ್ಮಲ್ಲಿರುವ ಅಭಿಷೇಕ ಸೈತಾನ ತಂತ್ರಗಳನ್ನು ನುಂಗುಬಿಡುವಷ್ಟು ಸಾಮರ್ಥ್ಯ ಉಳ್ಳದ್ದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಎನ್ನ ಎಂಬ್ರರು ಏನು ಮಾಡ್ತಾಯಿದ್ರು? ಮಾಟ ಮಂತ್ರ ಮಾಡ್ತಾಯಿದ್ರು. ಅವ್ರು ಏನು ಮಾಡಿದ್ರು? ಕೋಲುಗಳನ್ನು ಹಾಕಿದ್ರು, ಅದು ಆವಾಯಿತು. ಇವತ್ತು ಅದೇ ಪರಿಸ್ಥಿತಿ ಇದೆ. ಕ್ರೈಸ್ತರಿಗೆ ನಂಬಕ್ಕಾಗ್ತಾ ಇಲ್ಲ, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗ್ರಹಿಸೋಕ್ಕಾಗ್ತಾ ಇಲ್ಲ. ಓ, ಎಚ್ಚರ ವಹಿಸಿ. ನಾನು ಒಂದು ಮಾತ್ರ ಹೇಳಕ್ಕೆ ಸಾಧ್ಯ, ವಾಕ್ಯ ಸತ್ಯ, ಸತ್ಯ ಮಾರ್ಗ, ಮಾರ್ಗ ಜೀವ ಆಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯವನ್ನು ನಂಬಿ ಕಾರ್ಯ ಮಾಡಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಓ, ಥ್ಯಾಂಕ್ ಯು ಜೀಸಸ್. ಸೇವೆ ಮಾಡೋರಿಗೆ ಮತ್ತೊಂದ್ಸರಿ ನಾನು ಹೇಳ್ತೀನಿ, ನಾವು ಎನ್ನ ಮತ್ತು ಎಂಬ್ರರಲ್ಲ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಆತನ ಮಕ್ಕಳು. ಪ್ರೈಸ್ ದ ಲಾರ್ಡ್. ನಮ ಕೊಟ್ಟಿರುವ ಅಧಿಕಾರ ಏನು ಗೊತ್ತಾ, ಕೋಲು ಏನು ಗೊತ್ತಾ? ಸತ್ಯವೇದ, ಸತ್ಯವೇದ ಬೈಬಲ್, ಅದರಲ್ಲಿರೋ ವಚನಗಳು ನಮಗೇನು ಗೊತ್ತಾ, ಅಧಿಕಾರ, ಅಭಿಷೇಕ, ಅಭಂಜನವಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾನು ಹೇಳ್ತೀನಿ, ನೀವು ಮಾಂತ್ರಿಕರಲ್ಲ, ಯೇಸುವಿನ ಒಂದು ಬಿಡುಗಡೆಯ ಸೇವಕರು. ಯು ಆರ್ ನಾಟ್ ಆನ್ ಎಕ್ಸಾರ್ಸಿಸ್ಟ್, ಯು ಆರ್ ಎ ಡಿಲಿವರೆನ್ಸ್ ಮಿನಿಸ್ಟರ್ ಇನ್ ಜೀಸಸ್ ನೇಮ್. ಯು ವಿಲ್ ಕ್ಯಾಸ್ಟ್ ಔಟ್ ಡೀಮನ್ಸ್ ಇನ್ ಜೀಸಸ್ ನೇಮ್. ದೆವ್ವಗಳನ್ನು ಯೇಸುವಿನ ನಾಮದಲ್ಲಿ ನೀವು ಓಡಿಸುವವರಾಗಿರ್ತೀರಾ, ಬಿಡುಗಡೆ ಕೊಡುವರಾಗಿರ್ತೀರಾ, ಮತ್ತು ಎಲ್ಲ ರೀತಿಯ ಸಕಲ ವ್ಯಾಧಿಗಳನ್ನು ಬೇನೆಗಳನ್ನು ಗುಣಮಾಡಿಸುವಂತಹ ಸಾಮರ್ಥ್ಯ ಉಳ್ಳವರು, ಯೇಸುವಿನ ಸ್ವಭಾವವನ್ನು ಧರಿಸಿಕೊಂಡಿರುವವರು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ ನಿಮ್ಮನ್ನು ಬಿಡುಗಡೆಯ ಸೇವಕರಾಗಿ, ಸೇವಕರುಗಳಾಗಿ ಉಪಯೋಗಿಸಲಿ. ಅದು ಹೆಣ್ಣಾಗಲಿ ಗಂಡಾಗಲಿ, ನೀವು ರಕ್ತದಿಂದ ತೊಳೆಯಲ್ಪಟ್ಟಿದ್ರೆ, ಯೇಸುವಿನ ಸ್ವಭಾವವನ್ನು ಧರಿಸಿಕೊಂಡಿದ್ರೆ, ವರಗಳಿಂದ ತುಂಬಲ್ಪಟ್ಟಿದ್ರೆ, ಫಲಗಳಿಂದ ತುಂಬಲ್ಪಟ್ಟಿದ್ರೆ, ನೀವೇ ಆ ಬಿಡುಗಡೆ ಸೇವಕರು ಯೇಸುವಿನ ನಾಮದಲ್ಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ಆಮೇನ್.